ಇವತ್ತಿನ ಕ್ಲಾಸಲ್ಲಿ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಥವಾ ವಾಯುಮಂಡಲದ ಒತ್ತಡದ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಒತ್ತಡ ಅಂತಂದರೆ, ನೋಡಿ ನಾ ಪರ್ಟಿಕ್ಯುಲರಾಗಿ ವಾಯುಮಂಡಲದ ಒತ್ತಡ ಅಂತೇಳಿ ಬರ್ತೀನಿ. ಏನಿದು ಒತ್ತಡ ಅಂದರೆ, ನೋಡಿ ಒತ್ತಡ ಎರಡು ಪ್ರಕಾರ, ಒಂದು ಮಾನಸಿಕವಾಗಿರ್ಬೋದು, ಒಂದು ಭೌತಿಕವಾಗಿರ್ಬೋದು. ಪ್ರತಿಯೊಂದು ಜೀವಿಯಲ್ಲೂ ಮಾನಸಿಕ ಮತ್ತು ಭೌತಿಕ ಒತ್ತಡ ಇದ್ದೇ ಇರ್ತೈತಿ. ಇಲ್ಲಿ ನಾವು ಭೌತಿಕ ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮೆಂಟಲ್ ಪ್ರೆಷರ್ ಆ್ಯಂಡ್ ಫಿಸಿಕಲ್ ಪ್ರೆಷರ್. ನೋಡಿ ಮೆಂಟಲ್ ಪ್ರೆಷರಲ್ಲಿ ಹಲವಾರು ವಿಧಗಳು, ಭೌತಿಕ ಒತ್ತಡದಲ್ಲಿ ಹಲವಾರು ವಿಧಗಳಿದ್ದಾವೆ. ಅಂಥದ್ರಲ್ಲಿ ಫಿಸಿಕಲ್ ಪ್ರೆಷರ್ನಲ್ಲಿ ವಾಯುಮಂಡಲದ ಒತ್ತಡ, ವಾಯುಮಂಡಲದಲ್ಲಿ ಒತ್ತಡ. ಏನಿದು ವಾಯುಮಂಡಲ ಅಂದರೆ, ವಾಯುಮಂಡಲ ಅಂದರೆ ಏನು ಅಂತೇಳಿ ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಯಾರು ನೋಡಿಲ್ವೋ ಅದನ್ನು ನೋಡಿ. ನಮ್ಮ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ. ಗುರುತ್ವಾಕರ್ಷಣ ಬಲದ ಕಾರಣದಿಂದ ವಾಯುಮಂಡಲ ಭೂಮಿಯ ಸುತ್ತಲೂ ಹಬ್ಬಿದೆ, ವಾಯುಮಂಡಲ ಭೂಮಿಯ ಸುತ್ತಲೂ ಹಬ್ಬಿದೆ. ಇಂಥ ವಾಯುಮಂಡಲ ನಮ್ಮ ಭೂಮಿಯ ಸುತ್ತ ಒಂದು ಒತ್ತಡವನ್ನು ಉತ್ಪತ್ತಿ ಮಾಡುತ್ತೆ. ಆ ಒತ್ತಡ ಪ್ರತಿಯೊಬ್ಬ ಮನುಷ್ಯ, ಜೀವಿ, ಪ್ರಾಣಿ, ಪಕ್ಷಿ ಮತ್ತು ಇಡೀ ಜೀವಸಂಕುಲ, ಭೂಮಿಯ ಮೇಲಿರೋ ಜೀವಸಂಕುಲ ಮತ್ತು ಎಲ್ಲ ಜೀವ ನಿರ್ಜೀವ ವಸ್ತುಗಳು ಅನುಭವಿಸ್ತವೆ. ಆದರೆ ಅದು ಅರಿವಿಗೆ ಬರೋದಿಲ್ಲ. ಯಾವಾಗ ಅರಿವಿಗೆ ಬರುತ್ತದೆ, ನಾವು ಭೂಮಿ ಬಿಟ್ಟು ಬೇರೆ ಕಡೆ ಹೋದಾಗ ಅಥವಾ ವಿಮಾನದಲ್ಲಿ ಸಂಚರಿಸುವಾಗ ನಮ್ಮ ಅರಿವಿಗೆ ಬರ್ತೈತಿ. ಆಗ ನಾವು ಒತ್ತಡದ ಬೆಲೆಯನ್ನು ಅರಿತುಕೊಳ್ತೀವಿ. ಈ ಒತ್ತಡ ನಮ್ಮ ಸುತ್ತಮುತ್ತ ನಾಲ್ಕು ಕಡೆ ನಮಗೆ ಒತ್ತುತೈತಿ. ಒತ್ತಡವು ಒತ್ತುತೈತಿ ಅಂದರೆ ಅದರ ವೇಟ್, ಅದು ತೂಕವನ್ನು ಹಾಕ್ತೈತಿ. ಪ್ರತಿಯೊಂದು ಜೀವಿಯ ಮೇಲೆ ತನ್ನ ತೂಕವನ್ನು ಹಾಕ್ತೈತಿ. ಅಂದರೆ ಗಾಳಿನೂ ಸಹಿತ ತೂಕವನ್ನು ಹೊಂದಿದೆ ಅಂತೇಳಿ ನೀವು ಅಧ್ಯಯನ ಮಾಡಿರ್ಬೋದು. ಗಾಳಿಗೂ ಸಹಿತ ತೂಕವಿದೆ. ಪ್ರತಿಯೊಂದು ಗಾಳಿಯಲ್ಲಿ ಏನೇನಿದೆ, ಅನಿಲ, ವೇಪರ್, ಡಸ್ಟ್ ಇವೆಲ್ಲ ಗಾಳಿಯಲ್ಲಿದ್ದಾವೆ. ಇವೆಲ್ಲ ಏನಾಗುತ್ತೆ, ತೂಕವನ್ನು ಕ್ರಿಯೇಟ್ ಮಾಡುತ್ತೆ, ಭೂಮಿಗೆ ಒತ್ತಡವನ್ನು ಉಂಟು ಮಾಡುತ್ತೈತೆ. ಇಂಥ ಒತ್ತಡವನ್ನು ಪ್ರಭಾವಿಸುವ ಕೆಲವು ಅಂಶಗಳಿದ್ದಾವೆ. ಒತ್ತಡವನ್ನು ಪ್ರಭಾವಿಸುವ ಅಂಶಗಳು ನೋಡಿ, ಮೊದಲನೇದು ನೈಸರ್ಗಿಕ, ಇನ್ನೊಂದು ಮಾನವ ನಿರ್ಮಿತ. ಭೂಮಿಯ ಮೇಲೆ ಒತ್ತಡ ವಾಯುಮಂಡಲದಿಂದ ಒತ್ತಡ ಆಗಿದೆ. ಆ ವಾಯುಮಂಡಲದ ಒತ್ತಡ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿದೆ. ಒಂದು ಮಾನವ ನಿರ್ಮಿತ ಆಗಿರ್ಬೋದು, ಇನ್ನೊಂದು ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿರ್ಬೋದು. ನೈಸರ್ಗಿಕವಾಗಿರೋದರಿಂದನೇ ನಾವೆಲ್ಲ ಭೂಮಿ ಮೇಲೆ ಹುಟ್ಟಿ ಬದುಕಿ ಬಾಳ್ತಾ ಇದ್ದೀವಿ. ಆದರೆ ಮಾನವ ನಿರ್ಮಿತವಾಗಿರೋದಿಲ್ಲ, ಅದು ಆರ್ಟಿಫಿಷಿಯಲಾಗಿ ನಾವೇನು ಮಾಡ್ತಿದ್ದೀವಲ್ಲ, ಅದರಿಂದ ಆಗುವಂಥ ಒತ್ತಡ ಅದು ತುಂಬ ಅಪಾಯಕಾರಿ. ನೋಡಿ, ಒತ್ತಡವನ್ನು ಪ್ರಭಾವಿಸುವ ಅಂಶಗಳಲ್ಲಿ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ. ನೈಸರ್ಗಿಕ ಅಂಶಗಳಲ್ಲಿ ಉಷ್ಣಾಂಶ ಅಥವಾ ತಾಪಮಾನ ಅಥವಾ ಟೆಂಪ್ರೇಚರ್ ಅಂತೇಳಿ ಕರಿತೀವಿ. ಈ ಟೆಂಪ್ರೇಚರ್ ಯಾವ ರೀತಿ ಕಾರಣ ನೋಡಿ, ಇದು ಭೂಮಿಯ ಸಂಭಾಜಕ ವೃತ್ತ, ಧ್ರುವಗಳ ಪ್ರದೇಶ. ಸೂರ್ಯ ಇಲ್ಲಿದ್ದಾನೆ. ಸೂರ್ಯ ಏನು ಮಾಡ್ತಾನೆ, ತನ್ನ ನೇರವಾದ ಕಿರಣವನ್ನು ಇಲ್ಲಿ ಬಿಡ್ತಾನೆ. ಬಿಟ್ಟಾಗ ಇದೆಲ್ಲ ಬಿಸಿಯಾಗೋದ್ರಿಂದ ಇದನ್ನು ಕಡಿಮೆ ಒತ್ತಡ ಅಂತೇಳಿ ಕರಿತೀವಿ. ಕಡಿಮೆ ಒತ್ತಡ ಯಾಕೆ ಇದು ಕಡಿಮೆ ಒತ್ತಡ ಅಂದರೆ, ನೋಡಿ ಇಲ್ಲಿ ವಾಯುಮಂಡಲ ಇದೆಲ್ಲ, ಭೂಮಿಯ ಮೇಲೆ ವಾಯುಮಂಡಲ ಇದೆಯಾ. ವಾಯುಮಂಡಲ ಬಿಸಿಯಾದರೆ ಏನಾಗುತ್ತೆ, ಅದು ಮೇಲೆ ಹೋಗುತ್ತೆ. ವಾಯುಮಂಡಲ ಬಿಸಿಯಾದರೆ ಯಾವ ರೀತಿ ಮೇಲೆ ಹೋಗುತ್ತೆ ನೋಡಿ, ಇಲ್ಲಿ ಒಂದು ವಾಯುಮಂಡಲದ ರಾಶಿ ಇದೆ. ಈ ರಾಶಿ ಬಿಸಿಯಾದರೆ ಏನಾಗುತ್ತೆ, ಇದು ಮೇಲೆ ಹೋಗುತ್ತೆ. ಈ ಭಾಗ ಏನಾಗುತ್ತೆ, ಖಾಲಿ ಉಳಿತೈತಿ. ಇಲ್ಲಿ ಮೇಲೆ ಹೋಗುತ್ತೆ, ಇದು ಕಡಿಮೆ ಒತ್ತಡ. ಅದೇ ಇಲ್ಲಿರುವಂಥ ವಾಯುಮಂಡಲ ಅಧಿಕ ಒತ್ತಡ ಇರುತ್ತೆ, ಇದೇನು ಮಾಡುತ್ತೆ, ಇಲ್ಲಿ ಚಲಿಸುತ್ತೆ. ಅಂದರೆ ಯಾವಾಗ ಸೂರ್ಯನ ಕಿರಣ ಇಲ್ಲಿ ಬೀಳುತ್ತೋ ಆಗ ಇಲ್ಲಿ ಬಿಸಿಯಾಗುತ್ತೆ, ವಾಯುಮಂಡಲ ಮೇಲೋಗುತ್ತೆ. ಮೇಲೋದಾಗ ಇಲ್ಲಿರುವಂಥ ವಾಯುಮಂಡಲ ಈ ಕಡೆ ಬರುತ್ತೈತೆ. ಅಂದರೆ ಇದು ಕಡಿಮೆ ಒತ್ತಡದ ಪ್ರದೇಶ, ಇಲ್ಲಿರುವಂಥ ವಾಯುಮಂಡಲ ಮೇಲೋಗಿದೆ. ಆದ್ದರಿಂದ ಇದು ಕಡಿಮೆ ಒತ್ತಡದ
ಪ್ರದೇಶವಾಗಿ ಮಾರ್ಪಡ್ತೈತಿ. ಅಂದರೆ ಉಷ್ಣಾಂಶ ಹೆಚ್ಚಾದರೆ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತದೆ. ಇದು ವಿಲೋಮ ಅನುಪಾತದಲ್ಲಿದೆ, ಒತ್ತಡ ಮತ್ತು ಉಷ್ಣಾಂಶ. ಇದು ಟೆಂಪ್ರೇಚರ್, ಇದು ಪ್ರೆಷರ್. ನೋಡಿ, ಉಷ್ಣಾಂಶ ಜಾಸ್ತಿ ಆದರೆ ಒತ್ತಡ ಕಡಿಮೆ ಆಗುತ್ತದೆ. ಇಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು, ಭೂಮಿಯ ಮೇಲೆ ಇದು ಭೂಮಿ, ಭೂಮಧ್ಯರೇಖೆ, ಇಲ್ಲಿ ಸೂರ್ಯ ಇದ್ದಾನೆ. ಇಲ್ಲಿ ಉಷ್ಣಾಂಶ ಜಾಸ್ತಿ ಇದೆ, ಇಲ್ಲಿ ಓರೆಯಾಗಿದೆ ಸೂರ್ಯ, ಇಲ್ಲಿ ಉಷ್ಣಾಂಶ ಕಡಿಮೆ ಇದೆ ಧ್ರುವ ಭಾಗದಲ್ಲಿ. ಇಲ್ಲಿ ಒತ್ತಡ ಅಧಿಕವಾಗಿದೆ, ಇಲ್ಲಿ ಒತ್ತಡ ಕಡಿಮೆ ಇದೆ. ಇದು ಲೋ ಪ್ರೆಷರ್, ಇದು ಹೈ ಪ್ರೆಷರ್. ಇದು ಲೋ ಪ್ರೆಷರ್, ಇದು ಹೈ ಪ್ರೆಷರ್. ಯಾಕಂದರೆ ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ನೇರವಾದ ಕಿರಣಗಳು ಬರ್ತವೆ, ಇಲ್ಲಿ ದೀರ್ಘವಾದ ಕಿರಣಗಳು ಬರ್ತವೆ. ನೋಡಿ, ಹೈ ಪ್ರೆಷರ್, ಲೋ ಪ್ರೆಷರ್. ನೋಡಿ, ತಾಪಮಾನ ಹೆಚ್ಚಾದರೆ ಏನಾಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತದೆ. ಇಲ್ಲಿ ತಾಪಮಾನ ಹೆಚ್ಚಾಗಿದೆ, ಪ್ರೆಷರ್ ಕಡಿಮೆ ಆಗಿದೆ. ಇದು ವಿಲೋಮ ಅನುಪಾತ, ತಾಪಮಾನ ಮತ್ತು ಒತ್ತಡಕ್ಕಿರುವ ವಿಲೋಮ ಅನುಪಾತ. ನಾ ಆಲ್ರೆಡಿ ಒತ್ತಡದ ಪಟ್ಟಿಗಳು ಅಂತೇಳಿ ಕ್ಲಾಸ್ ಮಾಡೀನಿ, ಅದನ್ನು ಒಂದ್ಸಲ ನೋಡಿ. ನಂತರ ಅಟ್ಮಾಸ್ಫಿಯರಿಕ್ ಕಾಂಪೋಸಿಷನ್, ಅಂದರೆ ವಾತಾವರಣದ, ಅಂದರೆ ವಾಯುಮಂಡಲದ ಸಂಯೋಜನೆ, ವಾಯುಮಂಡಲ ಸಂಯೋಜನೆ. ಒಂದು ಪ್ರದೇಶದಲ್ಲಿ ವಾಯುಮಂಡಲ ಸಂಯೋಜನೆ ಅಧಿಕವಾಗಿದ್ದರೆ, ಅಂದರೆ ಯಾವ ಭಾಗದಲ್ಲಿ ಅನಿಲಗಳು, ಡಸ್ಟು, ವೇಪರ್ ಅಧಿಕವಾಗಿರ್ತೈತಲ್ಲ, ಆ ಭಾಗದಲ್ಲಿ ಏನಾಗುತ್ತೆ, ಒತ್ತಡ ಅಧಿಕವಾಗಿರ್ತೈತಿ. ಉದಾಹರಣೆಗೆ ನೀವು ರಾಜಸ್ಥಾನ ಹೋಗ್ರಿ, ರಾಜಸ್ಥಾನದಲ್ಲಿ, ಅಥವಾ ಸಹಾರಾ ಮರುಭೂಮಿಗೆ ಹೋಗ್ರಿ, ಸಹಾರಾ ಮರುಭೂಮಿ, ರಾಜಸ್ಥಾನ, ಈ ಭಾಗದಲ್ಲಿ ಏನಾಗುತ್ತೆ, ಒತ್ತಡ ಕಡಿಮೆ ಇರ್ತೈತಿ. ಕಾರಣ ಇಲ್ಲಿ ಏನಿಲ್ಲ, ಸಂಯೋಜನೆ ದಟ್ಟವಾಗಿಲ್ಲ ಅಥವಾ ಸಾಂದ್ರವಾಗಿಲ್ಲ, ವಾಯುಮಂಡಲ ಸಾಂದ್ರವಾಗಿಲ್ಲ, ಆದ್ದರಿಂದ ಅಲ್ಲೇನಾಗುತ್ತೆ, ಒತ್ತಡ ಕಡಿಮೆ ಇರ್ತೈತಿ. ಅದೇ ನೀವು ಸಂಭಾಜಕ ವೃತ್ತಕ್ಕೆ ಹೋಗ್ರಿ, ಅದೇ ನೀವು ಬೆಂಗಳೂರು, ಕಲ್ಕತ್ತಾ, ಮುಂಬೈನಂಥ ಮಹಾನಗರಗಳಿಗೆ ಹೋಗ್ರಿ, ಅಲ್ಲಿ ಏನಾಗುತ್ತೆ, ಧೂಳು, ನೀರಾವಿ ಮತ್ತು ಕಾರ್ಬನ್ ಡೈಆಕ್ಸೈಡು, ಈ ರೀತಿ ಅನಿಲಗಳು ಏನಾಗ್ತವೆ, ಜಾಸ್ತಿ ಇರ್ತವೆ. ಜಾಸ್ತಿ ಇದ್ದಾಗ ಒತ್ತಡ ಜಾಸ್ತಿ ಇರ್ತೈತಿ. ಇದು ಪ್ರಭಾವಿಸುವ ಅಂಶ. ಮತ್ತು ಎತ್ತರ, ಎತ್ತರ, ಎತ್ತರ ಸಹಿತ ಏನಾಗುತ್ತೆ, ವಾಯುಮಂಡಲದ ಪ್ರಭಾವಕ್ಕೊಳಗಾಗಿದೆ. ಎತ್ತರ ಜಾಸ್ತಿ ಇರದಷ್ಟು ಏನಾಗುತ್ತೆ, ಎತ್ತರ ಜಾಸ್ತಿ ಇದ್ದರೆ ಒತ್ತಡ ಕಡಿಮೆ ಇರ್ತೈತಿ. ಯಾವ ರೀತಿ ನೋಡಿ, ನೋಡಿ, ಇದು ವಾಯುಮಂಡಲದ ಮೇಲ್ಗಡೆ ಮೇಲ್ಭಾಗ, ವಾಯುಮಂಡಲದ ಇದು ಭಾಗ ಅಂತ ತಿಳ್ಕೊಳ್ರಿ. ಕೆಳಗಡೆ ಸಮುದ್ರ ಮಟ್ಟ, ಸಮುದ್ರ ಮಟ್ಟದಿಂದ ನಾವು ಮೇಲೆ ಹೋದರೆ, ಇದು ಸಮುದ್ರ ಮಟ್ಟ, ಇಲ್ಲಿ ಸಮುದ್ರ ಮಟ್ಟದಲ್ಲಿ 1325 ಮಿಲಿ ಬಾರ್ ಏನಿದೆ, ಒತ್ತಡವಿದೆ. ಒಂದು ಮಿಲಿಬಾರ್ ಅಂದರೆ, ಒಂದು ಮಿಲಿಬಾರ್ ಒಂದು ಗ್ರಾಮಿಗೆ ಸಮ. ಇಲ್ಲಿ ಒಂದು ಮಿಲಿಬಾರ್, ಇಲ್ಲಿ 1013 ಮಿಲಿಬಾರ್ ಇದೆ. ಅದೇ ನೀವು 10 ಕಿಲೋಮೀಟ್ರ್ ಮೇಲ್ಗಡೆ ಎಷ್ಟಿದೆ ಅಂದರೆ, ಈ ಭಾಗದಲ್ಲಿ 265 ಮಿಲಿಬಾರ್. ನೋಡಿ, ಇಲ್ಲಿ ಸಮುದ್ರ ಮಟ್ಟದಲ್ಲಿ ಸಮುದ್ರದ ತಳಭಾಗದಲ್ಲಿ, ಸಮುದ್ರದ ಮೇಲ್ಗಡೆ ಅಂದರೆ ಸಮುದ್ರ ದಂಡೆಯಿಂದ ಸಮುದ್ರ ತಳಭಾಗ ಅಂತ ಹೇಳ್ತೀವಿ, ಸಮುದ್ರ ಮಟ್ಟದಿಂದ, ಆ ಸಮುದ್ರ ಮಟ್ಟದಲ್ಲಿ ಇಷ್ಟಿದೆ. ಅದೇ ನೀವು ಮೇಲೆ 10 ಕಿಲೋಮೀಟ್ರ್ ಮೇಲೆ ಹೋದರೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, 265 ಮಿಲಿಬಾರ್ ಇಷ್ಟು ಡಿಫ್ರೆನ್ಸ್ ಇದೆ ವಾಯುಮಂಡಲ. ಯಾಕೆ ಇಷ್ಟು ಡಿಫ್ರೆನ್ಸ್ ಮೇಲೆ ಹೋಗ್ತಾ ಹೋಗ್ತಾ ಅಂದರೆ, ಇಲ್ಲಿ ನಾನು ಹೇಳಿದ್ದೆ ಪ್ರಭಾವಿಸುವ ಅಂಶ ಹೈಟ್, ಎತ್ತರ. ಏನು ಕಾರಣ ಇಲ್ಲಿ ಮೇಲ್ಗಡೆ ಹೋದಂತೆಲ್ಲ ಒತ್ತಡ ಕಡಿಮೆ ಆಗುತ್ತೆ ಅಂದರೆ, ಮೊದಲನೇ ಕಾರಣ ಉಷ್ಣಾಂಶ. ಉಷ್ಣಾಂಶ ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಡಿಮೆ ಆಗುತ್ತೆ, ಜೊತೆಗೆ ಒತ್ತಡವೂ ಕಡಿಮೆ ಆಗುತ್ತೆ.
ಆದರೆ ನಾನು ಹಿಂದೆ ಹೇಳಿದೆ, ಭೂಮಿಯಲ್ಲಿ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತೈತಿ. ಜಾಸ್ತಿ ಇರೋದರಿಂದ ಉಷ್ಣಾಂಶ ಇಲ್ಲಿ ಜಾಸ್ತಿ ಇರೋದರಿಂದ ಒತ್ತಡ ಕಡಿಮೆ ಆಗಿದೆ, ಆದರೆ ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದರಿಂದ ಒತ್ತಡ ಕಡಿಮೆ ಇದೆ. ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದರಿಂದ ಒತ್ತಡ ಜಾಸ್ತಿ ಇದೆ. ಇಲ್ಲಿ ಧ್ರುವ ಭಾಗದಲ್ಲಿ ಇಲ್ಲಿ ವಿಲೋಮ ಅನುಪಾತವಿದೆ, ಒತ್ತಡಕ್ಕೂ ಮತ್ತು ಉಷ್ಣಾಂಶಕ್ಕೂ ವಿಲೋಮ ಅನುಪಾತ, ಬಟ್ ಇಲ್ಲಿ ನೇರ ಅನುಪಾತ ಇದೆ. ಯಾಕೆ ಹೀಗೆ ನೇರ ಅನುಪಾತ ನೋಡ್ರಿ, ಇಲ್ಲಿ ಇಲ್ಲಿ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಏನಾಗುತ್ತೆ ಕಡಿಮೆ ಆಗುತ್ತೆ, ಜೊತೆಗೆ ತಾಪ ಇದು ಒತ್ತಡನೂ ಕಡಿಮೆ ಆಗುತ್ತೆ. ಇದು ಒತ್ತಡ, ಇದು ಉಷ್ಣಾಂಶ. ಆದರೆ ಇಲ್ಲಿ ನೋಡಿ ಧ್ರುವಗಳ ಕಡೆ ಹೋದಂತೆ, ಭೂಮಿಯ ಧ್ರುವಗಳ ಕಡೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ, ಒತ್ತಡ ಹೆಚ್ಚಾಗುತ್ತೆ. ನೋಡಿ ಇವೆರಡು ಗೆರೆಗಳು ನೋಡ್ರಿ, ಇದು ವಿಲೋಮ ಅನುಪಾತದಲ್ಲಿದೆ, ಇಲ್ಲಿ ನೇರಾನುಪಾತದಲ್ಲಿದೆ. ಕಾರಣ ಏನು? ಕಾರಣ ಏನಂದರೆ ನೋಡಿ, ಉಷ್ಣಾಂಶ ಮೇಲೆ ಹೋದಂತೆಲ್ಲ ಒತ್ತಡ ಇಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಇದು ಇಲ್ಲಿ ಉಷ್ಣಾಂಶ ಹೆಚ್ಚಾದಂತೆಲ್ಲ ಒತ್ತಡ ಏನಾಗಿದೆ ಕಡಿಮೆ ಆಗಿದೆ. ಆದರೆ ಇಲ್ಲಿ ಧ್ರುವಗಳ ಕಡೆ ಹೋದಂತೆ ಉಷ್ಣಾಂಶ ಕಡಿಮೆ ಆದಂತೆಲ್ಲ ಒತ್ತಡ ಹೆಚ್ಚಾಗಿದೆ. ನೋಡಿ ಧ್ರುವಗಳ ಕಡೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ, ಆದರೆ ಒತ್ತಡ ಹೆಚ್ಚಾಗುತ್ತೆ. ಇದು ವಿಲೋಮ ಅನುಪಾತ, ಇದು ಸರಿಯಾದ ಉತ್ತರ. ಇಲ್ಲಿ ಇದೂ ಸರಿನೇ, ಆದರೆ ಇಲ್ಲಿ ಹಲವಾರು ಕಾರಣಗಳಿದ್ದಾವೆ. ಇದರ ಜೊತೆಗೆ ಹಲವಾರು ಕಾರಣಗಳಿವೆ. ಯಾಕಂದರೆ ನೋಡಿ, ಈ ಭಾಗದಲ್ಲಿ ವಾಯುಮಂಡಲದ ದಟ್ಟಣೆ ಅಧಿಕವಾಗಿದೆ. ಇಲ್ಲಿ ಒಬ್ಬ ಮನುಷ್ಯ ಇದ್ದಾನಂದರೆ ಇಲ್ಲಿ ಇವನ ಮೇಲೆ ವಾಯುಮಂಡಲ ಇಷ್ಟಿದೆ. ಏನೇನಿದೆ? ಗ್ಯಾಸು, ವೇಪರು ಮತ್ತು ಡಸ್ಟ್, ಇವೆಲ್ಲ ಜಾಸ್ತಿ ಇದೆ. ಇಲ್ಲಿದ್ದವನಿಗೆ ನೋಡಿ ಇಷ್ಟಿದೆ, ಅದು ಇಲ್ಲಿದ್ದವನಿಗೆ ನೋಡಿ ಇಷ್ಟಿದೆ. ಅಂದರೆ ಇವನ ಮೇಲೆ ಒತ್ತಡ ಹೆಚ್ಚಿದೆಯೋ ಅಥವಾ ಇವನ ಮೇಲೆ ಒತ್ತಡ ಹೆಚ್ಚಿದೆಯೋ? ಸಾಂದ್ರತೆ ಅಧಿಕವಾಗಿದೆ ಇಲ್ಲಿ, ಅನಿಲದ ಸಾಂದ್ರತೆ ಇಲ್ಲಿ ಫುಲ್ ಕಡಿಮೆ ಇದೆ. ಅಂದರೆ ಇದು ನೇರ ಅನುಪಾತ, ಕೇವಲ ತಾಪಮಾನದ ಮೇಲೆ ಅಷ್ಟೇ ನಿರ್ಧಾರ ಆಗಿಲ್ಲ. ಈ ಮೇಲೆ ಎತ್ತರಕ್ಕೆ ಹೋದಂತೆಲ್ಲ, ಆದರೆ ಇಲ್ಲಿ ತಾಪಮಾನದ ಮೇಲೆ ನಿರ್ಧಾರ ಆಗಿದೆ. ಅಂದರೆ ಇದು ವಿಲೋಮ ಅನುಪಾತದಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಹೋದಂತೆಲ್ಲ ನೋಡಿ, ಇಲ್ಲಿ 1013.25 ಮಿಲಿಬಾರ್ ಇದೆ. ಆದರೆ ಇದೇ ನೋಡಿರಿ, ಇಲ್ಲಿ 49°C ಉಷ್ಣಾಂಶ ಇದೆ. -49°, 10 ಕಿಲೋಮೀಟರ್ನಲ್ಲಿ. ಇಲ್ಲಿ ನೋಡಿರಿ, ಇಲ್ಲಿ ಪ್ಲಸ್ ಇದೆ, +25° ಅಂತ ಇಟ್ಕೊರಿ ಸೆಲ್ಸಿಯಸ್. ಇಲ್ಲಿ ಇಷ್ಟಿದೆ, ಕಾರಣ ಇಲ್ಲಿರುವಂಥ ಸಾಂದ್ರತೆ, ಜೊತೆಗೆ ಇದು ಗುರುತ್ವಾಕರ್ಷಣ ಬಲ ಜಾಸ್ತಿ ಇರೋದರಿಂದ ಇಲ್ಲಿ ಅಧಿಕವಾದ ಅಂದರೆ ತೂಕವುಳ್ಳ ಅನಿಲಗಳು ಇಲ್ಲಿ ಅಧಿಕವಾಗಿರ್ತವೆ ಈ ಭಾಗದಲ್ಲಿ. ಆದ್ದರಿಂದ ಇಲ್ಲಿ ಅಧಿಕವಾದ ಒತ್ತಡವಿದೆ. ಒತ್ತಡದ ಮಾಪನ ನಾವು MB ಅಥವಾ ಮಿಲಿಬಾರ್ನಲ್ಲಿ ಅಳಿತೀವಿ. ಇದು ಒತ್ತಡ, ಎತ್ತರವು ಸಹಿತ ಒತ್ತಡವನ್ನು ಪ್ರವಾಹಿಸುತ್ತದೆ. ನಂತರ ಮತ್ತೇನಾಗುತ್ತೆ? ವಿಂಡ್ ಅಂದರೆ ಮಾರುತಗಳು. ಮಾರುತಗಳು ಸಹಿತ ಒತ್ತಡವನ್ನು ಪ್ರಭಾವಿಸ್ತವೆ. ಅಂದರೆ ಒತ್ತಡ ಹೆಚ್ಚು ಅಥವಾ ಕಡಿಮೆ ಆಗಲು ಮಾರುತಗಳು ಸಹಿತ ಕಾರಣ. ಯಾಕಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟಪಡಿಸಿದ ಒಂದು ವಾಯುಮಂಡಲದ ಸಂಯೋಜನೆ ಇರ್ತೈತಿ. ಆ ಸಂಯೋಜನೆಯನ್ನು ಮಾರುತಗಳು ಏನು ಮಾಡ್ತವೆ? ಹಾಳು ಮಾಡಿಬಿಡ್ತವೆ. ಮಾರುತಗಳು ಸ್ಪೀಡಾಗಿ ಬೀಸಿದ ಕೂಡಲೇ ಏನಾಗುತ್ತೆ? ಅಲ್ಲಿರುವಂಥ ಅನಿಲ, ಗಾಳಿ,
ನೀರು ನೀರಾವಿ ಧೂಳಿನ ಕಣಗಳು ಏನಾಗ್ತವೆ ಬೇರೆ ಕಡೆ ಚಲಿಸ್ತವೆ. ಈ ಚಲಿಸೋದ್ರಿಂದ ಏನಾಗುತ್ತೆ ಅಲ್ಲಿ ವಾಯುಮಂಡಲ ನಿರ್ವಾತ ಪ್ರದೇಶ ಅಂದರೆ ಅಲ್ಲಿ ಒತ್ತಡ ಕಡಿಮೆ ಆಗಿರ್ತೈತಿ. ನಂತರ ಮಾನವ ನಿರ್ಮಿತ, ಮಾನವ ನಿರ್ಮಿತ ಯಾವ ರೀತಿ ನೋಡಿ, ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಆಗ ಕಾರಣ ಏನು, ಮಾನವ. ಮಾನವ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಹಲವಾರು ಕಾರಣಗಳಿವೆ, ಆದರೆ ಹೆಚ್ಚಿನಚ್ಚು ಮಾನವನೇ ಕಾರಣ ಆಗ್ತದೆ. ಯಾವ ರೀತಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತಂದರೆ ನೋಡಿ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ಹಸಿರುಮನೆ ಅಲ್ಲಿನ ಅನಿಲದ ಪರಿಣಾಮ, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ನೀರಾವಿ ಆಗಿರ್ಬೋದು, ಈ ರೀತಿ ಇವುಗಳೇನಾಗ್ತವೆ ವಾತಾವರಣದಲ್ಲಿ ಅಧಿಕವಾದರೆ ಉಷ್ಣಾಂಶ ಹೆಚ್ಚಾಗುತ್ತೆ. ಉಷ್ಣಾಂಶ ಹೆಚ್ಚಾಗಿದ್ರೆ ಒತ್ತಡ ಕಡಿಮೆ ಆಗುತ್ತೆ. ಈ ಒತ್ತಡ ಕಡಿಮೆ ಆಗೋದ್ರಿಂದ ಹಲವಾರು ವಿಪತ್ತುಗಳು ಸಂಭವಿಸ್ತವೆ. ಸುನಾಮಿ ಆಗಿರ್ಬೋದು, ಅಥವಾ ಚಂಡಮಾರುತಗಳಾಗಿರ್ಬೋದು, ಅಥವಾ ಅಧಿಕ ಮಳೆ ಆಗಿರ್ಬೋದು, ಈ ರೀತಿಯಾಗಿ ವಿಪತ್ತುಗಳು ಸಂಭವಿಸ್ತವೆ. ನಂತರ ವೇಪರ್ ಇನ್ಕ್ರೀಸ್ ಅಂದರೆ ಈ ಮಾನವ ಏನು ಮಾಡ್ತಾನೆ, ಹಲವಾರು ಡ್ಯಾಮ್ಗಳು ಕಟ್ಟೋದಾಗಲಿ ಅಥವಾ ಹಲವಾರು ರೀತಿಯ ನೀರಿನ ಸಂಗ್ರಹದಿಂದ ಏನಾಗ್ತವೆ ವಾತಾವರಣಕ್ಕೆ ನೀರಿನ ಅಂಶ ಹೆಚ್ಚಾಗಿ ಒತ್ತಡ ಜಾಸ್ತಿ ಆಗುತ್ತೆ. ಜೊತೆಗೆ ಡಸ್ಟ್ ಇನ್ಕ್ರೀಸ್, ಡಸ್ಟ್ ಅಥವಾ ಧೂಳಿನ ಕಣಗಳು. ಉದಾಹರಣೆಗೆ ನೀವು ದೊಡ್ಡ ದೊಡ್ಡ ಮೈನಿಂಗ್ನಲ್ಲಿ ಬ್ಲಾಸ್ಟ್ ಮಾಡೋದಾಗಿರ್ಬೋದು, ಅಥವಾ ಈ ಬಸ್ಗಳ ಓಡಾಟ, ಬಸ್ಸು, ಕಾರು, ಜೀಪು ಇವುಗಳ ಓಡಾಟ ಆಗಿರ್ಬೋದು, ವಾಹನಗಳ ಓಡಾಟ ಆಗಿರ್ಬೋದು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಡಸ್ಟ್ ಇನ್ಕ್ರೀಸ್ ಆಗಿ ಒತ್ತಡ ಜಾಸ್ತಿ ಆಗುತ್ತೆ. ಈ ರೀತಿ ಮಾನವ ನಿರ್ಮಿತ ಒತ್ತಡಗಳು ಸಹಿತ ಒತ್ತಡ ಹೆಚ್ಚು ಕಡಿಮೆ ಒತ್ತಡಕ್ಕೆ ಪ್ರಭಾವಿಸುವ ಅಂಶಗಳಾಗಿ ನಮಗೆ ಕಂಡುಬರ್ತವೆ. ಈ ಒತ್ತಡವನ್ನು ಅಳೆಯೋದು, ಒತ್ತಡವನ್ನು ಅಳೆಯೋದು ಹೇಗೆ ನೋಡಿ, ಬ್ಯಾರೋಮೀಟರ್. ಒತ್ತಡವನ್ನು ಅಳೆಯೋದು ಬ್ಯಾರೋಮೀಟರ್ನಿಂದ, ಮತ್ತು ಮಿಲಿಬಾರ್. ಈ ಮಿಲಿಬಾರ್ ಮೂಲಕ, ಮಿಲಿಬಾರ್ನಿಂದ ಒತ್ತಡವನ್ನು, ಬ್ಯಾರೋಮೀಟರ್ನಿಂದ ಒತ್ತಡವನ್ನು ಅಳಿತಾರೆ. ಅದನ್ನು ಮಿಲಿಬಾರ್ನಲ್ಲಿ ಅಳೆಯಲಾಗುತ್ತೆ. ಮಿಲಿಬಾರ್ನಲ್ಲಿ ಎಂ ಬಿ ಅಂತೇಳಿ ಕರಿತೀವಿ, ಮಿಲಿಬಾರ್ನಲ್ಲಿ ಅಳಿತು. ಒಂದು ಮಿಲಿಬಾರ್ ಅಂದರೆ ಒಂದು ಗ್ರಾಮ್ಗೆ ಸಮ. ಬ್ಯಾರೋಮೀಟರ್ನಲ್ಲಿ ಎರಡಿದೆ, ಒಂದು ಅನಿರಾಯ್ಡ್, ಇನ್ನೊಂದು ಮರ್ಕ್ಯುರಿ. ಒಂದು ಅನಿರಾಯ್ಡ್ ಬ್ಯಾರೋಮೀಟರ್, ಮತ್ತೊಂದು ಮರ್ಕ್ಯುರಿ ಬ್ಯಾರೋಮೀಟರ್. ಇವೆರಡು ಬ್ಯಾರೋಮೀಟರ್ ವಿವಿಧ ಪ್ರದೇಶದಲ್ಲಿ ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ. ಏನಿದು ಒತ್ತಡದಿಂದ ಏನಾಗುತ್ತೆ ನೋಡಿ, ಒತ್ತಡ ಎಲ್ಲಿ ಕಡಿಮೆ ಇರ್ತೈತೋ ಅಲ್ಲಿ ಕುದಿಯೋ ಬಿಂದು ಕಡಿಮೆ ಆಗುತ್ತೆ. ಉದಾಹರಣೆಗೆ ಒಂದು ಪರ್ವತ ಪ್ರದೇಶದಲ್ಲಿ ಹೋಗಿ, ಇಲ್ಲಿ ಒಂದು ಪರ್ವತ ಪ್ರದೇಶ ಇದೆ ಅಂತ ಇಟ್ಕೋರಿ. ಇದು ಪರ್ವತ, ಇಲ್ಲಿರುವಂಥ ವಾಸ ಮಾಡುವಂಥ ಜನರು ಕುಕ್ಕರನ್ನು ಯೂಸ್ ಮಾಡ್ತಾರೆ. ಕುಕ್ಕರ್ ಅಂದರೆ ಅನ್ನ ಬೇಳೆ ಕುದಿಸಲು ಕುಕ್ಕರನ್ನು ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಆ ಕುಕ್ಕರ್ ಏನು ಮಾಡುತ್ತೆ, ನೀರಿನ ಕುದಿಯೋ ಬಿಂದನ ಜಾಸ್ತಿ ಮಾಡ್ತೈತಿ. ಯಾಕೆ ಜಾಸ್ತಿ ಮಾಡ್ತೈತೆ ಅಂದರೆ ಇಲ್ಲಿ ನೀರಿನ ಕುದಿಯೋ ಬಿಂದು ಕಡಿಮೆ ಆಗುತ್ತೆ. ಎಷ್ಟಾಗುತ್ತಪ್ಪ ಅಂದರೆ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಆವಿಯಾದರೆ ಇಲ್ಲಿ 90 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಆವಿಯಾಗುತ್ತೆ. ಅಂದರೆ ಇಲ್ಲಿ 100 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಅಂದರೆ ಇಲ್ಲಿ ಹೆಚ್ಚು ಕುದಿಯೋದಿಲ್ಲಿ ನೀರು ಕೆಳಗಡೆ. ಯಾಕೆ ಕೆಳಗಡೆ ಕೂತಿ ಅಂದರೆ ವಾತಾವರಣದ ಒತ್ತಡ ಮತ್ತು ನೀರಿನಲ್ಲಿರುವ ವೇಪರ್ ಪ್ರೆಷರ್ ಸಮನಾಗಿರ್ಬೇಕು, ಆಗ ಮಾತ್ರ ಕುದಿಯೋ ಬಿಂದು ಆಗುತ್ತೆ. ಆದರೆ ಇಲ್ಲಿ ಒತ್ತಡ ಕಡಿಮೆ ಇರೋದ್ರಿಂದ ಬೇಗ ಕುದ್ಬಿಡ್ತೈತೆ, ಆಹಾರ ಕುದಿಯೋಲ್ಲ, ನೀರು ಕುದಿತೈತೆ. ಆಹಾರ ಏನಾಗಿರುತ್ತೆ ಅದು ಹಾಗೆ ಇರುತ್ತೈತೆ, ಯಾಕಂದರೆ ಅದಕ್ಕೆ ಅಷ್ಟು ತಾಪಮಾನ ಸಿಕ್ಕಿರೋದಿಲ್ಲ. ಆದ್ದರಿಂದ ಇಲ್ಲಿರುವಂಥ ಜನರು ಕುಕ್ಕರನ್ನು ಯೂಸ್ ಮಾಡ್ತಾರೆ ಜಾಸ್ತಿ. ಇಲ್ಲಿ ಬೇಗ ಆಹಾರ ಬೇಯೋದಿಲ್ಲ. ಮತ್ತು ಇನ್ನೊಂದು ಏನು ಪರಿಣಾಮ ಆಗುತ್ತಂದರೆ, ಒತ್ತಡದ ಕಾರಣದಿಂದ ನಾವು ಏರೋಪ್ಲೇನಾಗಲಿ ಅಥವಾ ಒತ್ತಡ ಕಡಿಮೆ ಆದರೆ ಏರೋಪ್ಲೇನಲ್ಲಿ ಅಥವಾ ಎತ್ತರದ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆದರೆ ನಮ್ಮ ಒಳಗಿಂದ ವಾಮಿಟ್ ಬರುತ್ತೆ, ಬ್ಲಡ್ ಬರುತ್ತೆ. ಯಾಕೆ ಈ ರೀತಿ ಆಗುತ್ತಂದರೆ ನಮ್ಮ ಬಾಡಿಯಲ್ಲಿರುವ ಒತ್ತಡ ಮತ್ತು ವಾತಾವರಣದಲ್ಲಿರುವ ಒತ್ತಡಕ್ಕೆ ಸಮನಾಗಿರ್ತೈತಿ. ಆದ್ದರಿಂದ ನಾವು ನಮ್ಮಲ್ಲಿರುವ ಲಿಕ್ವಿಡ್ ಅಂಶ ಒಳಗಿರ್ತೈತಿ. ಯಾವಾಗ ವಾತಾವರಣದಲ್ಲಿ ಒತ್ತಡ ಫುಲ್ ಕಡಿಮೆ ಆಗುತ್ತೋ ನಮ್ಮಲ್ಲಿರುವಂಥ ಒತ್ತಡ ಅಲ್ಲಿ ಚಲಿಸೋಕ್ಕೆ ಟ್ರೈ ಮಾಡುತ್ತೆ, ಅಲ್ಲಿ ಹೋಗ್ಬೇಕು ಅನ್ನಿಸ್ತೈತೆ. ಅದಕ್ಕೆ ನಮ್ಮಲ್ಲಿ ನರನಾಡಿಗಳೆಲ್ಲ ಒಡೆದು ಹೊರಗೆ ಬರುತ್ತೆ, ಬ್ಲಡ್ ಎಲ್ಲ ಹೊರಗೆ ಬರ್ತೈತಿ. ಮೂಗಿನಿಂದ, ಬಾಯಿಯಿಂದ, ಕಣ್ಣಿಂದ, ಕಿವಿಯಿಂದ ರಕ್ತ ಬರ್ತಾ ಇರ್ತೈತಿ. ಅದಕ್ಕೆ ಏರೋಪ್ಲೇನಲ್ಲಿ ಒತ್ತಡ ಇರ್ತೈತಿ, ವಿಮಾನದಲ್ಲಿ ಒತ್ತಡ ಹಾಕಿರ್ತಾರೆ ಕೃತಕವಾಗಿ, ಅಲ್ಲಿ ಒತ್ತಡ ಕಡಿಮೆ ಆಗಬಾರ್ದು ಅಂಥೇಳಿ. ಜೊತೆಗೆ ಇನ್ನೊಂದು ಏನಾಗುತ್ತೆ ಪರಿಣಾಮ ನೋಡಿ, ಈ ಒತ್ತಡದ
ಒತ್ತಡದ ಪ್ರದೇಶದಿಂದ ಒತ್ತಡದ ಪ್ರದೇಶದಲ್ಲಿ ಅಂದರೆ ಒತ್ತಡ ಕಡಿಮೆ ಇರೋ ಪ್ರದೇಶದಲ್ಲಿ ಉಸಿರಾಡಲು ತೊಂದರೆ ಆಗುತ್ತೆ. ಜೊತೆಗೆ ಈ ಪೆನ್ನಿನ ಇಂಕ್ ಇರ್ತೈತಲ್ವ, ಈ ಪೆನ್ನಿನ ಇಂಕ್ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತೈತಿ. ಆದಷ್ಟು ಒತ್ತಡ ಇರುವಂಥ ಪ್ರದೇಶದಲ್ಲಿ ಪೆನ್ನನ್ನು ಕರೆಕ್ಟಾಗಿ ಅದರ ಮುಂದುಗಡೆ ಮುಚ್ಚಿಬಿಟ್ಟು ತೊಗೊಂಡ್ಕೊಂಡು ಹೋಗ್ಬೇಕು. ಈ ರೀತಿ ಏನಾಗುತ್ತೆ, ಒತ್ತಡದ ಪರಿಣಾಮಗಳು, ಒತ್ತಡಕ್ಕೆ ಪ್ರಭಾವಿಸೋ ಅಂಶಗಳಿದ್ದಾವೆ. ನಿಮಗೇನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಒತ್ತಡದ ಪಟ್ಟಿಯ ವಿಚಲನೆ ಅಥವಾ ಒತ್ತಡದ ಪಟ್ಟಿಯ ಒತ್ತಡ ಪಟ್ಟಿಗಳು, ನಮ್ಮ ಭೂಮಿಯ ಮೇಲೆ 7 ಒತ್ತಡದ ಪಟ್ಟಿಗಳಿದ್ದಾವೆ, ಅದಕ್ಕೆ ಆ ಒತ್ತಡ ಪಟ್ಟಿ ಯಾವ ರೀತಿ ವಿಚಲನೆ ಆಗುತ್ತೆ, ಯಾವ ರೀತಿ ಸ್ಥಾನ ಪಲ್ಲಟ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ.